ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಇರೋದ್ರಿಂದ ಭಾಳ ಜನಕ್ಕೆ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ. ಈ ಬಾರಿ ವಿಶೇಷವಾಗಿ ಈ ಒಂದು ತಾಯಿ ಜಗನ್ಮಾತೆ ಹಾಸನಾಂಬ ಅಮ್ಮನವರ ದರ್ಶನ ಮಾಡಲಿಕ್ಕೆ ನಾನು ಕುಟುಂಬ ಸದಸ್ಯರೊಂದಿಗೆ ಇವತ್ತು ಬಂದಿದ್ದೀನಿ. ನನಗೆ ಭಾಳ ಖುಷಿ ಕೊಟ್ಟಿದೆ, ತಾಯಿ ಆಶೀರ್ವಾದ ಪಡೆದಿದ್ದೀನಿ. ನನ್ನ ಮುಂದೆ ಇರತಕ್ಕಂಥ ಗುರಿ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆರೋಗ್ಯಕರವಾಗಿ ಇನ್ನಷ್ಟು ಚೇತರಿಕೆಯನ್ನು ಕಂಡು ಮುಂದಕ್ಕೆ 23ರ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಅವರ ಹೋರಾಟ ಏನಿದೆ ಆ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಜಯ ಗಳಿಸಬೇಕು. ಜೊತೆಗೆ ಪಂಚರತ್ನ ಕಾರ್ಯಕ್ರಮ ಏನು ನವೆಂಬರ್ 1 ಮೂಡ್ಲು ಬಾಗಿಲು ಮುಳುಬಾಗಿಲಿಂದ ಏನು ಕೋಲಾರ ಮುಳುಬಾಗಿಲಿಂದ ವಿಘ್ನೇಶ್ವರನ ಕುರುಡುಮಲೆ ವಿಘ್ನೇಶ್ವರನ ಆಶೀರ್ವಾದದೊಂದಿಗೆ ಏನು ನಾವು ಪಂಚರತ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಾಯಕರಿಗೆ ಕುಮಾರಣ್ಣವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಕೊಟ್ಟು ಏನು ಈ ಪಂಚರತ್ನ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಆ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಇವತ್ತು ವಿಶೇಷ ಪ್ರಾರ್ಥನೆ ಮಾಡ್ತಾ ಸನ್ಮಾನ್ಯ ದೇವೇಗೌಡರ ಕಣ್ಣೆದುರೆ ಏನು ನಮ್ಮ JDS ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು, ಏನು ನಮ್ಮ ಸಂಕಲ್ಪ 1, 2, 3 ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರಂತೇಳಿ ಒಂದು ವಿಶ್ವಾಸದೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 2023ರಲ್ಲಿ ವಿಧಾನಸೌಧ 3ನೇ ಮಹಡಿಯಲ್ಲಿ ಕುಮಾರಣ್ಣವರ ಪಟ್ಟಾಭಿಷೇಕ ಆಗುವಂಥ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ತಾಯಿ ಹತ್ರ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ನಾನು ಬಂದಿರತಕ್ಕಂಥದ್ದು.